ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ದಿಸ್ ಇಸ್ ಕಿರಣ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಯೂನಿವರ್ಸಲ್ ಗ್ಯಾಲಕ್ಸಿ ಸ್ಟಾರ್ಸ್ ಈ ಯೂನಿವರ್ಸಲ್ ಗ್ಯಾಲಕ್ಸಿ ಸ್ಟಾರ್ಸ್ ಯಾವ ರೀತಿ ಇರುತ್ತೆ ಬನ್ನಿ ತಿಳಿದುಕೊಳ್ಳೋಣ ಇವತ್ತು ಇವತ್ತಿನ ವಿಡಿಯೋನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯೂನಿವರ್ಸಲ್ ಗ್ಯಾಲಕ್ಸಿ ಅಂದರೆ ಏನು ಸ್ಟಾರ್ಸ್ ಎಷ್ಟಿರುತ್ತೆ ನಮಗೆ ರಾತ್ರಿ ಹೊತ್ತು ಮಾತ್ರ ಏಕೆ ಸ್ಟಾರ್ಗಳು ಕಾಣಿಸುತ್ತೆ ಒಂದು ಒಗಟಿದೆ ಸ್ನೇಹಿತರೆ ಅಪ್ಪನ ದುಡ್ಡು ಎಣ್ಸೋಕ್ಕಾಗಲ್ಲ ಅಮ್ಮನ ಸೀರೆ ಮಡ್ಸೋಕ್ಕಾಗಲ್ಲ ಇದಕ್ಕೆ ಅರ್ಥ ನಕ್ಷತ್ರ ಮತ್ತು ಆಕಾಶವನ್ನು ಒಂದು ಒಗಟಿನ ಮೂಲಕ ತಿಳಿಸಿದ್ದಾರೆ ಈ ಯೂನಿವರ್ಸಲ್ ಗ್ಯಾಲಕ್ಸಿ ಸ್ಟಾರ್ಸ್ ಎಷ್ಟು ಇದಾವೆ ಎಷ್ಟು ನಮಗೆ ಉಪಯೋಗ ಆಗ್ತಾ ಇದೆ ಈ ಯೂನಿವರ್ಸಲ್ ಗ್ಯಾಲಕ್ಸಿ ಸ್ಟಾರ್ಸ್ ಈಗ ಪ್ರೆಸೆಂಟ್ ಇಯರಲ್ಲಿ ಎಷ್ಟು ಗ್ಯಾಲಕ್ಸಿ ಸ್ಟಾರ್ಸ್ ಇದ್ದಾವೆ ಬನ್ನಿ ತಿಳಿದುಕೊಳ್ಳೋಣ ಈ ಗ್ರಾವಿಟೇಷನಲ್ ಫೋರ್ಸ್ ಯಾವ ಥರ ಯೂಸ್ ಆಗುತ್ತೆ ಈ ಸ್ಟಾರ್ಸಿಂದ ಏನು ಈ ಸ್ಟಾರ್ಸಿಂದ ನಮಗೆ ಈ ಭೂಮಿಗೆ ಉಪಯೋಗ ಏನು ಅದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಯೂನಿವರ್ಸಲ್ ಗ್ಯಾಲಕ್ಸಿ ಯಾವ ರೀತಿ ಇರುತ್ತೆ ಯೂನಿವರ್ಸಲ್ ಗ್ಯಾಲಕ್ಸಿ ಸ್ಟಾರ್ಸ್ ಎಷ್ಟು ಇದಾವೆ ಗೊತ್ತಾ ಏನು ಒನ್ ನೂರು ಬಿಲಿಯನ್ ಸ್ಟಾರ್ಸ್ ಇದ್ದಾವೆ ಸ್ನೇಹಿತರೆ ಒಂದು ಬಿಲಿಯನ್ಗೆ ನಮ್ಮ ಇಂಡಿಯನ್ ರುಪಿ ಪ್ರಕಾರ ನೂರು ಕೋಟಿ ಹಾಗಾದರೆ ಸಾವಿರ ಕೋಟಿ ಅಷ್ಟು ಸ್ಟಾರ್ಸ್ ಇದ್ದಾವೆ ಈ ನೂರು ಬಿಲಿಯನ್ ಸ್ಟಾರ್ಸನ್ನು ಏನು ಉಪಯೋಗ ನಮ್ಮ ಭೂಮಿಗೆ ಈ ಸ್ಟಾರ್ಸು ಮತ್ತು ಯೂನಿವರ್ಸಲ್ ಗ್ಯಾಲಕ್ಸೀಸ್ ಅಂದರೆ ಈ ನಕ್ಷತ್ರಗಳು ರಾತ್ರಿ ಹೊತ್ತು ಏಕೆ ಕಾಣಿಸುತ್ತೆ ಈ ನಕ್ಷತ್ರಗಳಿಂದ ನಮಗೆ ಭೂಮಿಗೆ ಏನು ಉಪಯೋಗ ಬನ್ನಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಏನಂದರೆ ಈ ಯೂನಿವರ್ಸಲ್ ಗ್ಯಾಲಕ್ಸಿನಲ್ಲಿ ತುಂಬಾ ಸ್ಟಾರ್ಸ್ ಇದ್ದಾವೆ ಅದರಲ್ಲಿ ಉಪಗ್ರಹ ಅಂತಾರೆ ನಾವು ಇಲ್ಲಿಂದ ಭೂಮಿಯಿಂದ ಆಕಾಶಕ್ಕೆ ತಗೊಂಡೋಗಿರೋ ಸ್ಟಾರ್ಸ್ ಅಂದು ಉಪಗ್ರಹ ಅಂತಾರೆ ಈ ಉಪಗ್ರಹ ಏನು ಕೆಲಸ ಗೊತ್ತಾ ಈ ಉಪಗ್ರಹವನ್ನು ಈ ನಾಸಾ ಇದೆಯಲ್ಲ ಅವರು ಅಲ್ಲಿಗೆ ಸೆಂಡ್ ಮಾಡಿರ್ತಾರೆ ಆ ರಾಕೆಟ್ಸ್ ಮೂಲಕ ಅಲ್ಲಿಗೆ ಬಿಟ್ಟಿರ್ತಾರೆ ಇವಾಗ ನಮಗೆ ನೆಟ್ವರ್ಕ್ ಮೊಬೈಲ್ ನೆಟ್ವರ್ಕ್ ಯಾವ ರೀತಿ ಬರುತ್ತೆ ಅಂದರೆ ಈ ಉಪಗ್ರಹ ಬರುತ್ತೆ ನೆಟ್ವರ್ಕ್ ಟವರ್ಸ್ ಇದ್ದಾವೆ ಓಕೆ ಒಪ್ಕೋಣ ಆದರೆ ಈ ಸ್ಟಾರ್ಸ್ ಇದಾವಲ್ಲ ಉಪಗ್ರಹ ಆಗಿರ್ಬೋದು ನಾರ್ಮಲ್ ನ್ಯಾಚುರಲ್ ಗ್ರಹಗಳಾಗಿರಬಹುದು ಯಾವುದೇ ಆಗಿರಬಹುದು ಈ ಯೂನಿವರ್ಸಲ್ ಗ್ಯಾಲಕ್ಸಿ ಸ್ಟಾರ್ಸ್ ಬಗ್ಗೆ ಇದು ಪಾರ್ಟ್ ಒನ್ ವೀಡಿಯೋ ಸ್ನೇಹಿತರೆ ಪಾರ್ಟ್ ಟು ವೀಡಿಯೋಗೆ ಖಂಡಿತ ಅಪ್ಲೋಡ್ ಆಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಿ ಸೇಫ್ ಬಿ ಎಲ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್